ಕೊಡಗು ಜಿಲ್ಲೆಯಲ್ಲಿ ಗುಂಡಿ ಮುಚ್ಚುವ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದ್ದು ಇಂಜಿನಿಯರ್ಗಳು ಮತ್ತೆ ಗುತ್ತಿಗೆದಾರರ ಕೈವಾಡ ಇದೆ ಅಂತ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಆರೋಪವನ್ನ ಮಾಡುತ್ತಾ ಇದ್ದಾರೆ ಇದರ ಬಗ್ಗೆ ಕೊಡಗು ಜಿಲ್ಲಾಧಿಕಾರಿಗಳು ಮತ್ತೆ ಸರ್ಕಾರ ಬೇಗನೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಮನವಿನ ಮಾಡಿದ್ದಾರೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕೊಡ್ಲಿಪೇಟೆಯಿಂದ ಹಾಲೇರಿಯವರೆಗೆ ರಸ್ತೆಯ ಗುಂಡಿಗಳನ್ನು ಮುಚ್ಚುವಂತ ಕೆಲಸಕ್ಕೆ ಸರ್ಕಾರದಿಂದ ಲಕ್ಷಾಂತರ ಹಣ ಬಂದಿದ್ರು ಈ ಹಣ ಗುತ್ತಿಗೆದಾರರ ಪಾಲಾಗ್ತಾ ಇದೆ ಈ ರಸ್ತೆಗಳ ಕಾಮಗಾರಿಗಳನ್ನು ನೋಡಿಕೊಳ್ಳಬೇಕು ಅಂತ ಇಂಜಿನಿಯರ್ಗಳನ್ನು ನೇಮಿಸುತ್ತಾರೆ ಆದರೆ ಲೋಕೋಪಯೋಗಿ ಇಂಜಿನಿಯರ್ಗಳು ಇದನ್ನೆಲ್ಲ ಮರೆತು ಗುತ್ತಿಗೆದಾರರಿಂದ ಕೆಲಸ ಮಾಡಿಸಿದ್ರು ಅವರಿಗೆ ಬಿಲ್ಲನ್ನು ಕೊಡುವಂತ ಕೆಲಸ ಮಾಡ್ತಾ ಇದೆ ಅಂತ ಕರವೇ ಸಂಘಟನೆ ಆರೋಪವನ್ನ ಮಾಡಲಾಗ್ತಾ ಇದೆ ಕೊಡಗು ಜಿಲ್ಲೆಯ ಗುಂಡಿ ಮುಚ್ಚುವಂತ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆಯತಾ ಇದೆ ಹಣವನ್ನ ತೆಗೆದುಕೊಂಡಿದ್ದಾರೆ ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಶಿವರಾಮೇಗೌಡರು ಆರೋಪವನ್ನ ಮಾಡ್ತಾ ಇದ್ದಾರೆ ಏನು ಸರ್ಕಾರದಿಂದ ಈಗಾಗಲೇ ಕೂಡ ರಸ್ತೆಗಳ ಯೋಜನೆಗೆ ಹಲವಾರು ಅನುದಾನವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಗುಂಡಿ ಮುಚ್ಚುವಂತ ಕೆಲಸಕ್ಕೆ ಹಲವಾರು ಲಕ್ಷಾಂತರ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಆದರೆ ಇದೆಲ್ಲವೂ ಕೂಡ ಗುತ್ತಿಗೆದಾರರ ಪಾಲಾಗ್ತಾ ಇದೆ ಅಂತ ಶಿವರಾಮೇಗೌಡರು ಆರೋಪವನ್ನ ಮಾಡಿದ್ದಾರೆ ನಮಸ್ಕಾರ ನಾನು ಫ್ರಾನ್ಸಿಸ್ ಡಿಸೋಜಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ನೋಡಿ ಈ ಸರ್ಕಾರದಿಂದ ಈ ಕೊಡ್ಲಿಪೇಟೆಯಿಂದ ಮಾದಾಪುರದವರೆಗೆ ಈ ಗುಂಡಿ ಮುಚ್ಚೋ ಕಾರ್ಯಕ್ರಮ ಮಾಡಿದ್ದಾರೆ ಆದರೆ ಲಕ್ಷಾಂತರ ಹಣ ಬರುತ್ತೆ ಒಂದು ರೂಪಾಯಿ ನೋಡಿ ಇವೆಲ್ಲ ಗುಂಡಿನೇ ಮುಚ್ಚಿದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಈ ಗುಂಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಸರ್ಕಸ್ ಮಾಡ್ಕೊಂಡು ಹೋಗಬೇಕು ಸರ್ಕಸ್ ಮಾಡ್ಕೊಂಡು ಹೋಗಂಗಾಗಿದೆ ಇಲ್ಲಿ ನೋಡಿ ತೋರಿಸಿ ಗುಂಡಿನ ಗುಡಿ ತೋರಿಸಿ ನೋಡಿ ಇಲ್ಲಿ ಗುಂಡಿ ನೋಡಿ ಆ ಗುಂಡಿ ನೋಡಿ ಇಲ್ಲೆಲ್ಲ ಪೂರ್ತಿ ಗುಂಡಿ ನೋಡಿ ಲಕ್ಷಾಂತರ ರೂಪಾಯಿ ಸರ್ಕಾರದಿಂದ ಇದಕ್ಕೆ ಸುರಿತಿದ್ದಾರೆ ಆದರೆ ಗುಂಡಿನ ಮುಚ್ಚಿಲ್ಲ ಕಾರ್ಯಕ್ರಮ ಯಾಕೆ ಇದು ಇದು ಅಧಿಕಾರಿಗಳ ನಿರ್ಲಕ್ಷಣ ಒಂದು ಇಂಜಿನಿಯರ್ಗಳು ಇದಕ್ಕೆ ನೇಮಿಸಿರ್ತಾರೆ ಇಂಜಿನಿಯರ್ಗಳು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಇಂಜಿನಿಯರ್ಗಳು ಬಂದು ಬೇಗನೆ ಇಲ್ಲ ಅಂದರೆ ನಾವು ಇದಕ್ಕೆ ಜಿಲ್ಲಾಧಿಕಾರಿಗಳು ಬರ್ತೀವಿ ಮುಖ್ಯಮಂತ್ರಿಗಳಿಗೆ ಬರ್ತೀವಿ ಮತ್ತು ಲೋಕಾಯುಕ್ತಕ್ಕೆ ಕೊಡೋಣ ಅಂತಿದ್ವಿ ಕೊಡಗು ಜಿಲ್ಲೆಯಲ್ಲಿ ಗುಂಡಿ ಮುಚ್ಚುವಂತ ಕಾಮಗಾರಿಯಲ್ಲಿ ಅವ್ಯವಹಾರ ನಡೀತಾ ಇದೆ ಸರ್ಕಾರ ಲಕ್ಷಾಂತರ ರೂಪಾಯಿ ಅನುದಾನವನ್ನು ಕೊಡ್ತಾ ಇದೆ ಇಂಜಿನಿಯರ್ಗಳನ್ನ ನೇಮಕ ಮಾಡಲಾಗ್ತಾ ಇದೆ ಗುತ್ತಿಗೆದಾರನ ನೇಮಕ ಮಾಡಲಾಗ್ತಾ ಇದೆ ಈ ಎಲ್ಲ ಹಣ ಕೂಡ ಗುತ್ತಿಗೆದಾರರ ಜೇಬಿಗೆ ಸೇರ್ಕೊಳ್ತಾ ಇದೆಯಾ ಏನು ರಸ್ತೆಗಳ ಅಭಿವೃದ್ಧಿ ಆಗಿಲ್ಲ ಗುಂಡಿ ಮುಚ್ಚುವಂತ ಕೆಲಸ ಆಗಿಲ್ಲ ಬೇಕಾಬಿಟ್ಟಿದ್ದಾರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು ಆರೋಪವನ್ನು ಮಾಡಿದ್ದಾರೆ ಏನು ಇದರ ಬಗ್ಗೆ ಕೊಡಗು ಜಿಲ್ಲಾಧಿಕಾರಿಗಳು ಹಾಗೆ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕೊಡ್ಲಿಪೇಟೆಯಿಂದ ಹಾಲೇರಿಯವರೆಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಇದಕ್ಕೆ ಅನುದಾನ ಕೂಡ ಬಿಡುಗಡೆ ಆಗಿದೆ ಗುಂಡಿ ಮುಚ್ಚುವಂತಹ ಕೆಲಸಕ್ಕೆ ಅದನ್ನು ಏನು ಎಲ್ಲೆಲ್ಲಿ ಗುಂಡಿ ಬಿದ್ದಿದ್ದು ಅದನ್ನು ಸರಿಪಡಿಸೋದಕ್ಕೆ ಅನುದಾನ ಕೂಡ ಬಿಡುಗಡೆ ಆಗಿದೆ ಈ ಎಲ್ಲ ಅನುದಾನ ಗುತ್ತಿಗೆದಾರರ ಜೇಬ್ ಸೇರ್ಕೊಳ್ತಾ ಇದೆ ಈ ಗುತ್ತಿಗೆದಾರರು ಇಂಜಿನಿಯರ್ಗಳ ಜೊತೆ ಶಾಮೀಲಾಗಿ ಬಿಲ್ಗಳನ್ನು ಮಾಡಿಸ್ಕೊಂಡು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಏನು ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಯಾರು ನೋಡಿದ್ರು ನೋಡ್ದಂಗೆ ಇವರು ಕೂಡ ಸುಮ್ಮನಾಗ್ಬಿಟ್ಟಿದ್ದಾರಾ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು ಆರೋಪವನ್ನು ಮಾಡ್ಕೊಳ್ತಾ ಇದ್ದಾರೆ ಲೋಕೋಪಯೋಗಿ ಇಂಜಿನಿಯರ್ಗಳು ಇದನ್ನೆಲ್ಲ ಕೂಡ ಮರೆತು ಗುತ್ತಿಗೆದಾರರಿಂದ ಕೆಲಸ ಮಾಡಿಸ್ಬೇಕಾಗಿತ್ತು ಆದರೆ ಅವರು ಬಿಲ್ಲನ್ನು ಪಡ್ಕೊಂಡು ಹಣವನ್ನು ಜೇಬಿಗೆ ಸೇರಿಸ್ಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡಿ ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್ ನೆವರ್ ಮಿಸ್ ಅನ್ ಅಪ್ಡೇಟ್